ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಕೂಡ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದ ಇವತ್ತಿನ ಈ ನಮ್ಮ ಶುಭ ತರಗತಿಯನ್ನ ಆರಂಭ ಮಾಡೋಣ ಈಗಾಗ್ಲೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಸುಮಾರು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀನಿ ಸೊ ಇವತ್ತು ಕೂಡ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ಗಳನ್ನ ನೀವು ಕೇಳ್ತಾ ಇದ್ರಿ ಸೊ ಅದೆಲ್ಲ ಡೌಟ್ಸ್ಗಳನ್ನ ನಾನು ಲೈವ್ ಅಲ್ಲಿ ಹೇಳ್ಬೋದಾಗಿತ್ತು ಬಟ್ ಕೆಲವೊಂದ ರೆಕಾರ್ಡೆಡ್ ಸೆಷನ್ ಅಲ್ಲಿ ಹೇಳ್ಬೇಕು ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಕ್ಷಣ ಕೂಡ ನಿಮ್ಮ ಟೈಮ್ ಅನ್ನ ಅಪವ್ಯಯ ಮಾಡಲಾರ್ದಂಗೆ ಕಂಪ್ಲೀಟ್ ಆಗಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ಹಿಂದೆ ನಾನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಬೇಕಾಗಿರ್ತಕ್ಕಂತಹ ವಯೋಮಿತಿ ಆಗಿರಬಹುದು ವಿದ್ಯಾರ್ಹತೆ ಆಗಿರ್ಬೋದು ಸೊ ಹಾಗಾದ್ರೆ ಯಾವ್ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ವಯೋಮಿತಿಯನ್ನ ನಿಗದಿಪಡಿಸ್ತಾರೆ ಅನ್ನೋದಾಗಿರ್ಬೋದು ಹೀಗೆ ಮುಂತಾದ ವಿಚಾರಗಳ ಬಗ್ಗೆ ನಾನು ಆ ತರಗತಿಯಲ್ಲಿ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೆ ಸೊ ಹಾಗಾದ್ರೆ ಇವತ್ತು ನಾನು ಮುಖ್ಯವಾಗಿ ಡಿಸ್ಕಷನ್ ಮಾಡ್ತಾ ಇರುವಂತ ವಿಷಯ ಬಂದು ಪ್ರಮುಖವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲನೇದಾಗಿ ನಾವ್ ಏನ್ ಓದ್ಬೇಕು ಅನ್ನೋ ಒಂದು ಪ್ರಶ್ನೆ ಎಲ್ರಲ್ಲೂ ಕೂಡ ಕಾಡ್ತಾ ಇರುತ್ತೆ ಹಾಗಾದ್ರೆ ಏನ್ ಓದ್ಬೇಕು ಅಂತ ಅನ್ನೋದಾದ್ರೆ ವೆರಿ ಸಿಂಪಲ್ ನೀವಿಲ್ಲಿ ನಿಮ್ಮ ಮೆಥಡ್ ಸಬ್ಜೆಕ್ಟ್ಗಳು ಅಥವಾ ನೀವ್ ಏನಂತ ಕರಿತೀರಾ ನಿಮ್ಮ ಬೋಧನಾ ಶಾಸ್ತ್ರವನ್ನ ಏನ್ ತೆಗೆದುಕೊಂಡಿರ್ತೀರಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಳವಾದಂತ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಮೇಡಮ್ ಹಾಗಾದರೆ ನಮ್ಮ ವಿಷಯ ಅಂತಂದ್ರೆ ಯಾವುದು ನೋಡಿ ಸಮಾಜ ವಿಜ್ಞಾನ ಇದ್ದಂಥ ಅಭ್ಯರ್ಥಿಗಳು ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಹಿಂದಿ ಇಂಗ್ಲಿಷ್ ಕನ್ನಡ ದೈಹಿಕ ಶಿಕ್ಷಣ ಇವೆಲ್ಲವನ್ನ ನೀವು ಓದಬೇಕು ಜೊತೆಗೆ ಪೇಪರ್ ಒನ್ ಅಂತ ಕೂಡ ಇರುತ್ತೆ ನೂರು ಅಂಕಗಳಿಗಿರುತ್ತೆ ಪೇಪರ್ ಒನ್ನಲ್ಲಿ ಕನ್ನಡ ಇಂಗ್ಲಿಷ್ ಶೈಕ್ಷಣಿಕ ಮನೋವಿಜ್ಞಾನ ಹಾಗೆಯೇ ಕಂಪ್ಯೂಟರ್ ಮತ್ತು ಮೆಂಟಲ್ ಎಬಿಲಿಟಿ ಸೊ ಹೀಗೆ ನಿಮಗೆ ಅಲ್ಲಿ ಮಾಡ್ತಾರೆ ಅಂತಂದ್ರೆ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ತಾರೆ ಸೊ ಹಾಗಾದ್ರೆ ಈ ನೀವೇನು ಓದ್ಬೇಕಪ್ಪ ಅಂತಂದ್ರೆ ಈ ಎರಡೂ ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕಾಗುತ್ತೆ ಎರಡನೇ ಪ್ರಶ್ನೆ ಏನು ಅಂತಂದ್ರೆ ನನಗೆ ಸುಮಾರು ಜನ ಕೇಳುವಂಥದ್ದು ಏನು ಅಂದ್ರೆ ಯಾವಾಗ ನೋಟಿಫಿಕೇಶನ್ ಆಗತ್ತೆ ಸೊ ಯಾವಾಗ ಆಗಬಹುದು ನೋಡಿ ಈ ಒಂದು ಪ್ರಶ್ನೆನ ಎಲ್ರೂ ಕೂಡ ತಲೆಯಿಂದ ತೆಗೆದು ಹಾಕ್ಬೇಕಾಗತ್ತೆ ಯಾಕೆ ಅಂತಂದ್ರೆ ನಮ್ಗೆ ಏನಾದ್ರೂ ಸಿಗುತ್ತೆ ಅಂತೇಳಿ ನಾವ್ ಎಲ್ಲಾ ಕೆಲಸ ಮಾಡೋದ್ಕಿಂತ ಮೊದ್ಲಾಗಿ ನಾವು ನಮ್ಮ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡೋಣ ಅನ್ನೋ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನೀವು ಸುಮಾರು ದಿನಗಳ ಕಾಲ ಇಲ್ಲಿ ಸ್ಟಡೀಸ್ ಅನ್ನ ಮಾಡ್ಬೇಕಾಗತ್ತೆ ಸುಮಾರು ದಿನಗಳು ಅಂತಂದ್ರೆ ಒಂದು ವರ್ಷದ ತಯಾರಿ ನಿಮಗೆ ಬೇಕಾಗತ್ತೆ ಸೊ ಹಾಗಾದ್ರೆ ಯಾವಾಗ ಆಗ್ಬೋದು ನೋಟಿಫಿಕೇಶನ್ ಜಿ ಪಿ ಎಸ್ ಟಿ ಆರ್ ಏನು ಸ್ವಲ್ಪ ಕೋರ್ಟ್ ಕೇಸಲ್ಲಿ ಹಿಯರಿಂಗ್ ಪ್ರಾಬ್ಲಮ್ ಇದೆ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಇದ್ರ ನೋಟಿಫಿಕೇಶನ್ ಅನ್ನ ಮಾಡ್ತಾರೆ ಮೇ ಬಿ ಒಂದ್ ತಿಂಗ್ಳಾಗ್ಬೋದು ಆರ್ ತಿಂಗ್ಳಾಗ್ಬೋದು ವರ್ಷನೇ ಆಗ್ಬೋದು ಹಾಗಂತೇಳಿ ಇನ್ನೂ ಕೂಡ ತುಂಬಾ ದೂರ ಇದೆ ಅಂತೇಳಿ ಆ ಮನಸ್ಥಿತಿಯಿಂದ ನೀವು ಓದೋದನ್ನ ಬಿಟ್ರೆ ನಿಮ್ಮ ಉದ್ಯೋಗವನ್ನ ಬೇರೆಯವರು ತೆಗೆದುಕೊಳ್ಳಿಕ್ಕೆ ರೆಡಿ ಇದಾರೆ ಹಾಗಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಮನಸ್ಸಿನಿಂದ ನಾವು ನಮ್ಮ ಉದ್ಯೋಗವನ್ನ ಖಾತ್ರಿ ಪಡಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನೋಟಿಫಿಕೇಶನ್ ಆದ್ಮೇಲೆ ಓದೋದ್ಕಿಂತಲೂ ಕೂಡ ನೋಟಿಫಿಕೇಶನ್ ಮುಂಚೆನೆ ನೀವು ಸ್ಟಡೀಸ್ ಅನ್ನ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಾನು ಎಷ್ಟು ತಾಸು ಓದ್ಬೇಕು ಮೇಡಮ್ ಎಚ್ ಎಸ್ ಟಿ ಎಕ್ಸಾಮ್ಸಿಗೆ ಅಂದ್ರೆ ಇದು ನಾನು ಟಿ ಇ ಟಿ ಬರ್ದ ಹಾಗೆ ಅಲ್ಲ ಅಥವಾ ಜಿ ಪಿ ಎಸ್ ಟಿ ಎಕ್ಸಾಮ್ ಬರ್ದ ಹಾಗೆ ಅಲ್ಲ ಒಂದು ತಿಂಗಳಲ್ಲಿ ಹದಿನೈದು ದಿನದಲ್ಲಿ ನಾನು ಮುಗಿಸ್ಬಿಡ್ತೀನಿ ಅಂತ ಹೇಳೋದಕ್ಕೆ ಯಾಕೆಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೇನೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕಟ್ಟಿರ್ತೀರಾ ಹಾಗಾಗಿ ಇದು ದೊಡ್ಡ ಎಕ್ಸಾಮ್ಸ್ ಆಗಿರೋದ್ರಿಂದ ಒಂದು ಲೆವೆಲ್ ಅಲ್ಲಿ ನೀವು ಐ ಎಸ್ ಕೇಂದ್ರ ಸ್ಟಡೀಸ್ ಮಾಡ್ತಿರೋ ಆ ರೀತಿ ಡೆಡಿಕೇಶನ್ ಅನ್ನ ಇಟ್ಕೊಂಡು ನೀವು ಸ್ಟಡೀಸ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ಮೇಡಮ್ ನಮಗೆ ಪ್ರಿಪ್ರೇಷನ್ ಅಂತಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಏನಿಲ್ಲ ಅಂದ್ರೂ ಒಂದು ವರ್ಷದಿಂದ ಆರ್ ತಿಂಗಳಿಂದ ಒಂದು ವರ್ಷದ ಅವಧಿ ಬೇಕಾಗತ್ತೆ ಮೇಡಮ್ ಅಷ್ಟೊಂದು ಟೈಮ್ ಇಲ್ವಲ್ಲ ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬಹುದಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಯಾವಾಗ ಬೇಕಾದ್ರೂ ಆಗ್ಬಹುದು ಆದ್ರೆ ತತ್ಕ್ಷಣನೇ ಮಾಡಲ್ಲ ಮ್ಯಾಕ್ಸಿಮಮ್ ನಿಮಗೆ ನಾಲ್ಕರಿಂದ ಐದು ತಿಂಗಳ ಕಾಲ ಅವಕಾಶವನ್ನ ಕೊಟ್ಟಿರ್ತಾರೆ ನೀವೀಗಾಗ್ಲೇ ಸ್ಟಡೀಸ್ ಮಾಡಿದೀರಾ ಮಾಡ್ತಾ ಇದ್ದೀರಾ ಕ್ಲಾಸಸ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ತೊಂದ್ರೆ ಇಲ್ಲ ನೀವು ರಿವಿಷನ್ ಅನ್ನ ಮಾಡ್ಕೊಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಾನಿನ್ನೂ ಕೂಡ ಓದೋದನ್ನೇ ಆರಂಭ ಮಾಡಿಲ್ಲ ಮೇಡಮ್ ಬರೀ ಟಿ ಇ ಟಿ ಕಡೆ ಗಮನ ಹಾಕ್ತಾ ಇದ್ದೀನಿ ಮೇಡಮ್ ಅಂತ ಅನ್ನೋರಿದ್ರೆ ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ವಿನಂತಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆದಷ್ಟು ಬೇಗನೆ ನೀವು ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತ ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಟಿಇಟಿ ಮುಗಿದ ಮೇಲೂ ಕೂಡ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ ಕಡೆನೂ ಕೂಡ ಫೋಕಸ್ ಮಾಡೋರಿದ್ದಾರೆ ಸರ್ಕಾರ ಹಾಗಾಗಿ ನಿಮ್ಮ ಜಿ ಪಿ ಎಸ್ ಟಿ ಆರ್ ಮತ್ತೆ ಎಚ್ ಎಸ್ ಟಿ ಆರ್ ಪ್ರಿಪ್ರೇಷನ್ಸ್ಗಳು ನಡೀತಾ ಹೋಗುತ್ತೆ ಮ್ಯಾಕ್ಸಿಮಮ್ ನಾನು ಹೇಳ್ದಂಗೆ ಆರ್ ತಿಂಗಳಿಂದ ಒಂದು ವರ್ಷದ ಅವಧಿಯಲ್ಲಿ ನೀವು ಕಂಪ್ಲೀಟ್ ಎಚ್ ಎಸ್ ಟಿ ಆರ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗ್ ಅಷ್ಟೊಂದು ಟೈಮ್ ಇಲ್ಲ ಅಂತಂದ್ರೆ ಮೂರರಿಂದ ನಾಲ್ಕ್ ತಿಂಗಳಲ್ಲಿ ಕೂಡ ಕವರ್ ಮಾಡ್ಕೊಳ್ಬೋದು ಹಾಗಾದ್ರೆ ಡೈಲಿ ನೀವು ಎಷ್ಟು ಅವರ್ ಇಲ್ಲಿ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಒಂದು ಐದು ತಾಸಾದ್ರೂ ನೀವು ಸ್ಟಡೀಸ್ ಅನ್ನ ಮಾಡ್ಬೇಕು ಹಾಗಾದ್ರೆ ಸ್ಟಡಿ ಸ್ಮಾರ್ಟ್ ಸ್ಟಡಿ ಆಗಿರ್ಬೇಕಾ ಅಥವಾ ಹಾರ್ಡ್ ಆಗಿ ಸ್ಟಡಿ ಮಾಡ್ಬೇಕು ತುಂಬಾ ಕಷ್ಟಪಟ್ಟು ಓದಿದೀನಿ ಮೇಡಮ್ ನಾನು ಅಂತ ಹೇಳ್ತಾರೆ ತುಂಬಾ ಕಷ್ಟಪಟ್ಟು ಓದ್ಬೇಡಿ ತುಂಬಾ ಇಷ್ಟಪಟ್ಟು ನನ್ನ ಒಂದು ಬದುಕನ್ನ ಉಜ್ವಲಗೊಳಿಸೋ ಒಂದು ಉದ್ದೇಶಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ ಅನ್ನೋ ಒಂದು ಮನಸ್ಥಿತಿಯನ್ನ ನೀವು ನಿಮ್ಮ ಮನಸ್ನಲ್ಲಿ ಇಟ್ಕೊಂಡು ಸ್ಟಡೀಸ್ ಮಾಡ್ಕೊಳ್ಳಿ ಸೊ ಆವಾಗ ನೀವು ಸಕ್ಸಸ್ ಆಗ್ತೀರಾ ಸ್ಮಾರ್ಟ್ ಸ್ಟಡಿ ಸ್ಮಾರ್ಟ್ ಸ್ಟಡಿ ಮತ್ತೆ ಹಾರ್ಡ್ ಸ್ಟಡಿ ಎರಡೂ ಬೇಕಾಗತ್ತೆ ಯಾಕಂತಂದ್ರೆ ಸುಮಾರು ಒಂದ್ ನಾಲ್ಕರಿಂದ ಐದು ತಾಸು ನೀವು ಇದಕ್ಕೆ ಪರಿಶ್ರಮವನ್ನ ಹಾಕ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಪರಿಶ್ರಮದ ಅವಶ್ಯಕತೆ ತುಂಬಾ ಇದೆ ಮ್ಯಾಕ್ಸಿಮಮ್ ನಾನು ಹೇಳ್ದಂಗೆ ನಿಮಗೆ ಅಹ್ ಐದರಿಂದ ಆರು ತಾಸು ಸ್ಟಡೀಸ್ ಮಾಡ್ಬೇಕು ದಿನದಲ್ಲಿ ಇಲ್ಲದೆ ಇದ್ರೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ಅಲ್ಲಿ ನಾವು ಪಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ನಮ್ಗೆ ಎಂಟರಿಂದ ಹತ್ತನೇ ಕ್ಲಾಸ್ ಬುಕ್ ಓದ್ಬಿಟ್ರೆ ಸಾಕಾಗಲ್ಲ ಜಿ ಪಿ ಎಸ್ ಟಿ ಆರ್ಗೆ ಟಿ ಇ ಟಿ ಗೆ ಓದ್ದಂಗೆ ಮ್ಯಾಕ್ಸಿಮಮ್ ಡಿಗ್ರಿ ಲೆವೆಲ್ ತನಕನೂ ಕೂಡ ನಾವಿಲ್ಲಿ ಸ್ಟಡೀಸ್ ಅನ್ನ ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲಾ ನನ್ನ ಅಭ್ಯರ್ಥಿಗಳೇ ಸೊ ನೀವು ಒಂದು ಕಿವಿ ಮಾತನ್ನ ಏನು ಅಂತಂದ್ರೆ ಈ ಕೂಡಲೇ ನೀವು ಸ್ಟಡೀಸ್ ಅನ್ನ ಆರಂಭ ಮಾಡಿ ಅದು ಸ್ಮಾರ್ಟ್ ಆದ್ರೂ ಮಾಡಿ ಹಾರ್ಡ್ ಆದ್ರೂ ಮಾಡಿ ಹೇಗ್ ಮಾಡಿದ್ರು ಓಕೆ ನಿಮ್ಮ ಮನಸ್ಸಿನಲ್ಲಿ ವಿಷಯಗಳ ತಾತ್ಪರ್ಯ ಗೊತ್ತಿರಬೇಕು ಇನ್ನೊಂದು ಡೌಟ್ ಬರುತ್ತೆ ಮೇಡಮ್ ನಾವೇನೋ ಓದೋದಕ್ಕೆ ಶುರು ಮಾಡ್ತೀವಿ ನಮಗೇನು ಟೈಮ್ ಇದೆ ಆದ್ರೆ ಪಠ್ಯಕ್ರಮ ಯಾವ್ದು ಓದ್ಬೇಕು ನಮ್ಗೆ ಸಿಲಬಸ್ ಇಲ್ವಲ್ಲ ಸುಮಾರು ವರ್ಷಗಳೇ ಆಯ್ತು ಯಾವ ಸಿಲಬಸ್ ಅನ್ನ ಓದ್ಬೇಕು ಅಂದ್ರೆ ವೆರಿ ಸಿಂಪಲ್ ಎರಡ್ ಸಾವಿರದ ಹದಿನೈದು ಮತ್ತೆ ಹದಿನಾರನೇ ಸಾಲಿನಲ್ಲಿ ನೇಮಕಾತಿಯಾದಂತಹ ಸಿಲೆಬಸ್ ಪಠ್ಯಕ್ರಮವನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದೀನಿ ಜೊತೆಗೆ ನಾನಂತೂ ವಾಟ್ಸಪ್ ಗ್ರೂಪ್ ಗಳಲ್ಲೆಲ್ಲಾನು ಕೂಡ ಶೇರ್ ಮಾಡಿದ್ದೆ ಹಾಗಾಗಿ ಅಲ್ಲಿ ಕೂಡ ನೀವದನ್ನ ತೆಗೆದುಕೊಂಡು ಫ್ರೀ ಆಗಿ ಪಠ್ಯಕ್ರಮವನ್ನ ಓದ್ಕೊಳ್ಬೋದು ಸೊ ಇನ್ಯಾರೇ ಆಗ್ಲಿ ನನಗೆ ಪಠ್ಯಕ್ರಮ ಇಲ್ಲ ಹಳೇದೇ ಓದ್ಕೋಬೇಕಾ ಹೊಸದೇ ಓದ್ಕೊಳ್ಬೇಕಾ ಅಂತ ಡೌಟ್ ಇತ್ತು ಅಂದ್ರೆ ಸೊ ಹಳೇದಾಗಿರ್ಬೋದು ಹೊಸದಾಗಿರ್ಬೋದು ವಿಷಯಗಳಂತೂ ಬದಲಾವಣೆ ಆಗಲ್ಲ ವಿಷಯಗಳು ಏನಾಗುತ್ತೆ ಬಕ್ಸರ್ ಕದನ ಬಕ್ಸರ್ ಕದನನೇ ಇರುತ್ತೆ ಜೀವ ಜಗತ್ತು ಪಾಠ ಜೀವ ಜಗತ್ತೇ ಇರುತ್ತೆ ಟ್ರೆಗ್ನೊಮೆಟ್ರಿ ಪಾಠ ಟ್ರೆಗ್ನೊಮೆಟ್ರಿನೇ ಇರುತ್ತೆ ಹಿಂದಿ ಸಾಹಿತ್ಯ ಬದಲಾವಣೆ ಆಗಲ್ಲ ಇಂಗ್ಲಿಷ್ ಸಾಹಿತ್ಯ ಬದಲಾವಣೆ ಆಗಲ್ಲ ಗ್ರಾಮರ್ ಕೂಡ ಬದಲಾವಣೆ ಆಗಲ್ಲ ಅವೇನರ ಬದಲಾವಣೆ ಆಯ್ತು ಅಂದ್ರೆ ಹೇಳಿ ಬೇಕಿದ್ರೆ ನಾನು ಅದಕ್ಕೆ ಒಪ್ತೀನಿ ಬಟ್ ಇವ್ ಯಾವುದೇ ರೀತಿ ಬದಲಾವಣೆ ಆಗದೆ ಇರೋ ಕಾರಣ ಯಾವ ಪಠ್ಯಕ್ರಮ ಆದ್ರೂ ಪರವಾಗಿಲ್ಲ ನಿಮಗೆ ಸಿಕ್ಕಿರೋಂತಹ ಒಂದು ಕ್ಲೂನ ಇಟ್ಕೊಂಡು ಸ್ಟಡೀಸ್ ಅನ್ನ ಆರಂಭ ಮಾಡಿ ನಿಜವಾಗ್ಲು ನಾನು ಹೇಳ್ತೀನಿ ಕುದಿಗೆ ಬಂದಾಗ ನೀವು ಸ್ಟಡೀಸ್ ಮಾಡ್ತೀನಿ ಅಂತಂದ್ರೆ ನಿಜವಾಗ್ಲು ನೀವು ಇಲ್ಲಿ ಪಾಸ್ ಮಾಡ್ಕೊಳ್ಳೋಕೆ ಅಸಾಧ್ಯ ಆಗ್ತದೆ ಆದಷ್ಟು ನೀವು ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳಿ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಕೊಂಡು ಯಾವುದೇ ಒಂದು ಪಠ್ಯಕ್ರಮ ಸಿಕ್ಕರೂ ಕೂಡ ಸ್ಟಡೀಸ್ ಅನ್ನ ಮಾಡಿ ಇನ್ನು ಪರೀಕ್ಷೆಯ ಕ್ರಮ ಪರೀಕ್ಷೆ ಕ್ರಮ ಹೇಗಿರುತ್ತೆ ಅಂತ ಅಂದ್ರೆ ನಿಮಗೆ ಎರಡು ದಿನಗಳ ಕಾಲ ಎಕ್ಸಾಮ್ಸ್ ಅನ್ನ ಮಾಡ್ತಾರವ್ರು ಅನೌನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಅವರು ಕೂಡ ಸೊ ಪರೀಕ್ಷೆ ಹೇಗಿರುತ್ತೆ ಅಂದ್ರೆ ಯಾವುದೇ ಇಲ್ಲಿ ನೆಗೆಟಿವ್ ಅಂಕಗಳನ್ನ ಇಟ್ಟಿರುವುದಿಲ್ಲ ಅರ್ಥ ಆಯ್ತಾ ಸೊ ನೆಗೆಟಿವ್ ಅಂಕಗಳು ಅಂತಂದ್ರೆ ನಕಾರಾತ್ಮಕ ಅಂಕಗಳು ಅಥವಾ ನೆಗೆಟಿವ್ ಮಾರ್ಕ್ಸ್ ಅಂತ ಹೇಳ್ತೀವಿ ನಾನ್ ತಪ್ಪು ಬರ್ದೆ ಅದಕ್ಕೆ ಒಂದು ಅಂಕವನ್ನ ಕಡಿಯೋ ಅಂತದ್ದು ಆ ತರ ಏನಿಲ್ಲ ಎಲ್ಲ ಪಾಸಿಟಿವ್ ಅಂಕಗಳೇ ಪಾಸಿಟಿವ್ ಆಗೇ ನೀವು ಥಿಂಕ್ ಮಾಡ್ಬೋದು ಪರೀಕ್ಷೆ ಅನ್ನೋದು ಎಲ್ಲವೂ ಕೂಡ ವಸ್ತುನಿಷ್ಠ ರೂಪದಲ್ಲಿ ಇರುತ್ತೆ ಯಾವ ರೂಪದಲ್ಲಿ ಇರುತ್ತೆ ವಸ್ತುನಿಷ್ಠ ವಸ್ತುನಿಷ್ಠ ಅಂತಂದ್ರೆ ನಿಮಗೆ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ ನಾಲ್ಕು ಉತ್ತರಗಳನ್ನ ಕೊಡ್ತಾರೆ ಟಿ ಇ ಟಿ ಸಂದರ್ಭದಲ್ಲಿ ಹೇಗ್ ಕೇಳ್ತಾರೋ ಹಾಗೆ ಆದ್ರೆ ಟಿ ಇಟಿ ನಷ್ಟು ಈಸಿಯಾಗಿ ಇರೋದಿಲ್ಲ ಅರ್ಥ ಆಯ್ತಾ ಎಸ್ ಎಷ್ಟು ಪತ್ರಿಕೆಗಳಿರತ್ತೆ ಇದು ಸುಮಾರು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಒಂದು ಎಲ್ಲಾ ವಿಷಯದ ಶಿಕ್ಷಕರಿಗೂ ಕೂಡ ಕಾಮನ್ ಆಗಿರುವಂತ ಸಬ್ಜೆಕ್ಟ್ ನೀವು ಇಂಗ್ಲಿಷ್ ಮೀಡಿಯಂನಲ್ಲಾದ್ರೂ ಬರೀರಿ ಕನ್ನಡ ಮೀಡಿಯಂನಲ್ಲಾದ್ರೂ ಬರೀರಿ ನಿಮ್ಮ ಒಂದು ಆಯ್ಕೆ ಅರ್ಥ ಆಯ್ತಾ ಇಲ್ಲಿ ನಾನು ಅದು ತಗೊಳ್ಬೇಕಾ ಇದು ತಗೊಳ್ಬೇಕಂದ್ರೆ ನಿಮ್ಮ ಕನ್ವಿನಿಯಂಟ್ ಲಾಂಗ್ವೇಜ್ ಯಾವ್ದಿದೆನೋ ಆ ಮೀಡಿಯಂನಲ್ಲಿ ನೀವು ಪರೀಕ್ಷೆಯನ್ನ ಬರೀಬಹುದು ಪಿ ಟು ಎಕ್ಸಾಮ್ಸ್ ಅಲ್ಲಿ ಮಾತ್ರ ನಿಮ್ಮ ಮೆಥಡ್ ಸಬ್ಜೆಕ್ಟ್ ಗಳು ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಗೆ ಟೋಟಲ್ ಆಗಿ ಎರಡು ನೂರು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ತೆರೀಲಾಗ್ತದೆ ಪೇಪರ್ ಒನ್ ಅಲ್ಲಿ ನಾನು ಈಗ ಹಾಗೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಕೊಟ್ಟಿರ್ತಾರೆ ಕಂಪ್ಯೂಟರ್ ಅನ್ನ ಕೊಟ್ಟಿರ್ತಾರೆ ಮೆಂಟಲ್ ಎಬಿಲಿಟಿಯನ್ನ ಕೊಟ್ಟಿರ್ತಾರೆ ಹಾಗೇ ಸೈಕೋಲಜಿ ಪೇಪರ್ ಕೂಡ ಇರುತ್ತೆ ದೆನ್ ಜಿ ಕೆ ಪೇಪರ್ ಕೂಡ ಇರುತ್ತೆ ಮೇಡಮ್ ಕನ್ನಡ ಕೊಡಲ್ವಾ ಎರಡ್ ಸಾವಿರದ ಹದಿನೈದು ಮತ್ತೆ ಹದಿನಾರರ ಪಠ್ಯಕ್ರಮದ ಅನ್ವಯ ಕನ್ನಡ ವಿಷಯವನ್ನ ಕೊಟ್ಟಿಲ್ಲ ಅವರು ಕಾಮನ್ ಪೇಪರ್ ಅಲ್ಲಿ ಬಟ್ ಮುಂದೆ ಸೇರ್ಪಡೆ ಮಾಡಿದ್ರು ಮಾಡಬಹುದು ಮಾಡ್ದೇನು ಕೂಡ ಇರಬಹುದು ಸೊ ಮಾಡಿದ್ರು ತೊಂದರೆ ಇಲ್ಲ ಮಾಡದೇ ಇದ್ರೂ ತೊಂದ್ರೆ ಇಲ್ಲ ಯಾಕೆ ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡವನ್ನ ನಾವೆಲ್ಲರೂ ಕೂಡ ಓದೇ ಇರ್ತೀವಿ ಬೇಸಿಕ್ ಗ್ರಾಮರ್ ನಮಗೆ ಗೊತ್ತಿದ್ದೇ ಇರುತ್ತೆ ಅಲ್ವಾ ದೆನ್ ಹಾಗಾದ್ರೆ ಪೇಪರ್ ಟೂ ನಲ್ಲಿ ಏನೇನು ಏನೇನಿರುತ್ತೆ ಮೇಡಮ್ ಅಂತಂದ್ರೆ ಪೇಪರ್ ಟೂ ನಲ್ಲಿ ನೀವು ಸೋಷಲ್ ಸೈನ್ಸ್ ತಗೊಂಡಿದ್ರೆ ಸೋಷಿಯಲ್ ಸೈನ್ಸ್ ನೂರ್ ಮಾರ್ಕ್ಸ್ಗಿರುತ್ತೆ ಸೈನ್ಸ್ ಅನ್ನು ತೆಗೆದುಕೊಂಡಿದ್ದೀರಾ ಅಂತಂದ್ರೆ ಸಿ ಬಿ ಜೆಡ್ ಸಿ ಬಿ ಎಮ್ ಈ ತರ ಕಾಂಬಿನೇಷನ್ಸ್ ಇದೆ ಅಂದ್ರೆ ನಿಮ್ಗೂ ಕೂಡ ಆ ಪೇಪರ್ ನೂರು ಅಂಕಗಳಿಗಿರುತ್ತೆ ಹಾಗೆ ನೀವು ಮ್ಯಾಥಮೆಟಿಕ್ಸ್ ಪಿ ಎಂ ಮೆಥೆಡು ಪಿ ಸಿಎಂ ಮೆಥೆಡು ಪಿ ಇ ಮೆಥೆಡು ಪಿ ಎಮ್ ಸಿ ಎಸ್ ಮೆಥೆಡ್ ಓದಿದ್ದೀರಾ ಅಂತಂದ್ರೆ ಅದನ್ನ ಮ್ಯಾಥ್ ಅಂತ ಕನ್ಸಿಡರ್ ಮಾಡ್ತಾರೆ ಮ್ಯಾಥ್ ಪ್ಲಸ್ ಫಿಸಿಕ್ಸ್ ಎರಡೂ ಕೂಡ ಕೊಟ್ಟಿರ್ತಾರೆ ಸೊ ಇದನ್ನ ನಿಮಗೆ ನೂರು ಅಂಕಗಳಿಗೆ ಕೇಳ್ತಾರೆ ಇನ್ನ ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಇಂಗ್ಲಿಷ್ ಮೆಥಡಾಲಜಿಯನ್ನ ಬರಿತೀರಾ ಅನ್ನೋದಾದ್ರೆ ಅದು ಕೂಡ ನೂರು ಅಂಕಗಳಿಗಿರುತ್ತೆ ಹಾಗೆ ಮೇಡಮ್ ನಂದು ಹಿಂದಿ ಸಬ್ಜೆಕ್ಟ್ ಇದೆ ಮೇಡಮ್ ನಾನು ಹಿಂದಿ ಬಿ ಎಡ್ ಅಲ್ಲಿ ಕೂಡ ಹಿಂದಿ ಮಾಡಿದ್ದೀನಿ ಮೂರು ವರ್ಷ ಡಿಗ್ರಿನಲ್ಲಿ ಆಪ್ಷನಲ್ ಆಗಿ ಹಿಂದಿ ಓದಿದ್ದೀನಿ ಅಂದ್ರೆ ನಿಮಗೂ ಕೂಡ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಬರುತ್ತೆ ಹಾಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೂ ಕೂಡ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಉದ್ಭವ ಆಗುತ್ತೆ ದೆನ್ ಉದ್ಭವ ಆಗಲ್ಲ ಅದನ್ನ ನಿಮಗೆ ಕೊಡ್ತಾರೆ ದೆನ್ ಕನ್ನಡ ಹಿಂದಿ ಇದಾದ್ಮೇಲೆ ಉಳ್ಕೊಂಡಿರುವಂಥದ್ದು ಫಿಸಿಕಲ್ ಎಜುಕೇಶನ್ ಟೀಚರ್ ಸೊ ಇವ್ರಿಗೂ ಕೂಡ ನೂರು ಅಂಕದ್ದು ನಿಮಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಇನ್ನು ವಿಶೇಷ ಶಿಕ್ಷಕರು ಅಂದ್ರೆ ಮ್ಯೂಸಿಕಲ್ ಟೀಚರ್ ಆಗಿರ್ಬೋದು ಅಥವಾ ಬೇರೆ 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 ಸಾವುಕ ಟೀಚರ್ಸ್ ಈ ಥರ ಎಲ್ಲ ಹೇಳ್ತೀವಲ್ವಾ ಅವ್ರಿಗೇನು ಕೊಡ್ತಾರೋ ಅವರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ ಬಟ್ ನನಗೆ ಗೊತ್ತಿರೋ ಅಂತ ನಾಲೆಜ್ ಪ್ರಕಾರ ಇಷ್ಟು ನೂರು ನೂರು ಅಂಕಗಳಿಗೆ ಪತ್ರಿಕೆ ಟೂ ಅನ್ನ ಅವರು ತಗಿತಾರೆ ಕ್ಲಿಯರ ಇಲ್ಲಿ ನಿಮ್ಗೆ ಯಾವುದೇ ಡೌಟ್ ಇರಬಾರ್ದು ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಇರ್ತಾವ ಯಾವುದೂ ಕೂಡ ಡಿಸ್ಕ್ರಿಪ್ಷನ್ ಲೆವೆಲ್ ಅಲ್ಲಿ ನಿಮಗೆ ಕೇಳಲ್ಲ ಡಿಸ್ಕ್ರಿಪ್ಟಿವ್ ಅಂತಂದ್ರೆ ವಿವರಣಾತ್ಮಕವಾಗಿ ಇರೋದಿಲ್ಲ ಎಲ್ಲವೂ ಕೂಡ ವಸ್ತುನಿಷ್ಠ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ ಎಷ್ಟು ಅಂಕಗಳ ಪರೀಕ್ಷೆ ಅಂದ್ರೆ ಎರಡು ನೂರು ಅಂಕಗಳ ಪರೀಕ್ಷೆ ಎರಡು ನೂರು ಅಂಕಗಳ ಪರೀಕ್ಷೆ ಇರ್ತದೆ ಪರೀಕ್ಷೆಯ ಬಗ್ಗೆ ಜ್ಞಾನವನ್ನ ಹೇಗೆ ಹೊಂದಬೇಕು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ಸಂದರ್ಭದಲ್ಲಿ ಯಾವ ಪೇಪರು ಆ ಪೇಪರ್ ಅಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸೊಲ್ಯೂಷನ್ ಅನ್ನ ಮಾಡ್ತಾ ಹೋದಂಗೆಲ್ಲ ಅದ್ರ ಬಗ್ಗೆ ನಾಲೆಜ್ ಬರ್ತಾ ಹೋಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೀವು ನೋಡಿಲ್ಲ ಓದಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗ್ತದೆ ಆದಷ್ಟು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಕೆಲವೊಂದು ಬುಕ್ಲೆಟ್ಸ್ ಗಳನ್ನು ಅಥವಾ ಯಾರಾದ್ರೂ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ನೀವು ತೆಗೆದುಕೊಂಡು ಏನ್ ಮಾಡ್ಬೋದು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಸೊಲ್ಯೂಷನ್ ಅನ್ನ ಮಾಡ್ಕೊಳ್ಬೋದು ಅರ್ಥ ಆಯ್ತಾ ಇದು ನಾನು ಒಬ್ರಿಗೆ ಇಬ್ಬರಿಗೆ ಮಾಹಿತಿಯನ್ನ ಕೊಡ್ತಾ ಇರೋಂತದ್ದಲ್ಲ ನಮ್ಮ ಎಲ್ಲ ನಲ್ಮೆಯ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂತ ಮಾಹಿತಿ ಯಾಕಂದ್ರೆ ಅಹ್ ನಾವು ಸಣ್ಣ ನದಿಯನ್ನೇ ಈಜಾಡಕ್ ಆಗ್ತಾ ಇಲ್ಲ ಸಣ್ಣ ನದಿ ಅಂದ್ರೆ ಅದು ಟಿ ಟಿ ಸೊ ಟಿ ಟಿ ನದಿಯನ್ನ ಈಜಾಡ್ಲಿಕ್ಕೆ ಎಷ್ಟೊಂದು ರಾತ್ರಿ ಬೆಳಗ್ಗೆ ಸರ್ಕಸ್ ಅನ್ನ ಮಾಡ್ತಾ ಇದೀವಿ ಆದ್ರೆ ಎಚ್ ಎಸ್ ಟಿ ಆರ್ ಅನ್ನೋ ಸಮುದ್ರದಲ್ಲಿ ನಾವು ಈಜಾಡ್ಬೇಕು ಅಂತಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಜ್ಞಾನದ ಪುಷ್ಟೀಕರಣ ಅಭಿವೃದ್ಧಿ ಜಾಸ್ತಿನೇ ತುಂಬ್ಕಂಡಿರ್ಬೇಕು ನಾವು ಹೌದಾ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಈವನ್ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಈವನ್ ಪಿ ಒ ಆಗಿರ್ಬೋದು ಇವೆಲ್ಲಾ ಎಕ್ಸಾಮ್ಸ್ ಗಳು ಹೇಗಿರುತ್ತೆ ಅಂತಂದ್ರೆ ನಿಮಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಕ್ವೆಶನ್ ಅಂಡ್ ಆನ್ಸರ್ಸ್ ಗಳನ್ನೆಲ್ಲ ಕೇಳಿರ್ತಾರೆ ಟಿ ಇ ಟಿ ಅನ್ನೋದು ತುಂಬಾ ನಾರ್ಮಲ್ ವಿಷಯ ನಾರ್ಮಲ್ ಆಗಿ ನೀವು ಓದ್ಕೊಂಡ್ರು ಸಾಕು ಎಲಿಜಿಬಿಲಿಟಿಯನ್ನ ಪಡ್ಕೊಳ್ತೀರಾ ಆದರೆ ನಿಮಗೆ ಸ್ಕೋರ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸ್ಕೋರ್ ಮಾಡಲೇಬೇಕು ಆಮೇಲೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ಅಲ್ಲಿ ಜಿ ಪಿ ಎಸ್ ಟರ್ ಎಕ್ಸಾಮ್ಸ್ ಅಲ್ಲಿ ಇದ್ದಂಗೆ ನಿನ್ ಪೇಪರ್ ಟೂ ನಲ್ಲಿ ಎಪ್ಪತ್ತೈದು ಅಂಕಗಳನ್ನ ತೆಗಿಲೇಬೇಕು ಅಂತ ಏನಿಲ್ಲ ಇಲ್ಲಿ ನೀವು ಎಷ್ಟು ಅಂಕಗಳನ್ನಾದ್ರೂ ಬೇಕಾದ್ರೂ ನೀವು ತೆಗಿಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ನೀನು ಇಷ್ಟೇ ಅಂಕಗಳನ್ನ ತೆಗಿಬೇಕು ಅಂತಿಲ್ಲ ಮೆರಿಟ್ ಸ್ಕೋರ್ ಮೇಲೆ ನಿಮ್ಮನ್ನ ಡಿಸೈಡ್ ಮಾಡ್ತಾರೆ ಅರ್ಥ ಆಯ್ತಲ್ವಾ ಪ್ರತಿ ಒಂದು ಕ್ಯಾಟಗರಿಗೂ ಕೂಡ ಮೀಸಲಾತಿಯನ್ನ ಕೊಟ್ಟು ಆ ಕ್ಯಾಟಗರಿಗೆ ಅನುಗುಣವಾಗಿ ಮೆರಿಟ್ ಸ್ಕೋರ್ ಅನ್ನ ಡಿಸೈಡ್ ಮಾಡಿಕೊಂಡು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತದ್ದು. ಅರ್ಥ ಆಯ್ತಾ ಸೊ ಎಚ್ ಎಸ್ ಟಿ ಅವರಿಗೆ ಬೇಕಾಗಿರುವಂತಹ ಕೆಲವೊಂದು ಪುಸ್ತಕಗಳನ್ನು ಕೂಡ ನಾನು ಈಗಾಗಲೇ ರೆಫರ್ ಮಾಡಿದೀನಿ ಸೊ ಅದರಲ್ಲಿ ದಿ ಸ್ಪೆಷಲ್ ಬುಕ್ಸ್ ಅಂತಂದ್ರೆ ಎನ್ ಸಿ ಆರ್ ಟಿ ಬುಕ್ಸ್ ಗಳನ್ನ ನಮ್ಮ ಕರ್ನಾಟಕ ಪಬ್ಲಿಕೇಶನ್ ಬುಕ್ಸ್ ಆಗಿರ್ಬೋದು ಅಥವಾ ನ್ಯಾಷನಲ್ ಅಥೆಂಟಿಕ್ ಆಗಿರುವಂತಹ ಈ ಒಂದು ಎನ್ ಸಿ ಆರ್ ಟಿ ಬುಕ್ಸ್ ಗಳಾಗಿರ್ಬೋದು ಡಿ ಎಸ್ ಸಿ ಆರ್ ಟಿ ಬುಕ್ಸ್ ಗಳಾಗಿರ್ಬೋದು ಅಪ್ ಟು ನೀವು ಪಿ ಯು ತನಕನೂ ಕೂಡ ಡಿಗ್ರಿ ತನಕನೂ ಕೂಡ ಕೆಲವೊಂದು ಬುಕ್ಸ್ ಗಳು ಸಿಗತ್ತೆ ಸೊ ಆ ಎಲ್ಲಾ ಬುಕ್ಗಳನ್ನ ನೀವು ತಗೊಂಡು ಸ್ಟಡೀಸ್ ಮಾಡ್ತಾ ಕೂಡ್ರಿ ಇನ್ನ ಮೆಂಟಲ್ ಎಬಿಲಿಟಿ ಕಂಪ್ಯೂಟರ್ ಅಂತಂದಾಗ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪುಸ್ತಕಗಳ ಅವೈಲಬಿಲಿಟಿ ಇರುತ್ತೆ ಇಂಥದೇ ಪುಸ್ತಕ ಅಂತಲ್ಲ ನಿಮಗೆ ಯಾವ್ದು ಸರಿ ಹೊಂದುತ್ತೋ ನೀವು ಕೂಡ ಯೋಚನೆ ಸರಿ ಯಾವುದು ತಪ್ಪ ಯಾವ್ದು ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡೇ ಮಾಡ್ತೀರಾ ಸೊ ಮೆಂಟಲ್ ಎಬಿಲಿಟಿ ಬುಕ್ಸ್ ಗಳನ್ನ ತೆಗೆದುಕೊಳ್ಳಿ ಕಂಪ್ಯೂಟರ್ ಬುಕ್ಸ್ ಗಳನ್ನ ತೆಗೆದುಕೊಳ್ಳಿ ಬೇಸಿಕ್ ಕಂಪ್ಯೂಟರ್ ಆಮೇಲೆ ಇಂಗ್ಲಿಷ್ ಗ್ರಾಮರು ಪ್ರೊಫೆಸರ್ ಜಿಡ್ಡು ಕೃಷ್ಣಮೂರ್ತಿ ಸರ್ ಅವ್ರ ಬುಕ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ನಾವು ಕೂಡ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಪಾಠವನ್ನ ಹೇಳ್ತಾ ಹೋಗ್ತೀವಿ ಹಂಗೆ ನಮ್ ಕ್ಲಾಸಸ್ ಕೂಡ ಇದೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಜಾಯ್ನ್ ಆಗ್ಬೋದು ಯಾರಿಗೂ ಬಲ್ವಂತ ಇಲ್ಲ ಇಲ್ಲಿ ನೀವೇ ಜಾಯ್ನ್ ಆಗ್ತೀರಾ ಅಂತ ಅಪ್ರೋಚ್ ಮಾಡಿದ್ರೆ ಜಾಯ್ನ್ ಆಗ್ಬೋದು ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಬಿಡಬಹುದು ಇದು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಮಲ್ಲಿ ಇಲ್ಲ ಓಕೆ ಇದಿಷ್ಟು ಇವತ್ತಿನ ನನ್ನ ಎಚ್ ಎಸ್ ಟಿ ಸಂಬಂಧಪಟ್ಟಂತ ಮಾಹಿತಿ ಆಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಥವಾ ನನ್ಗೇನು ತಿಳಿದಿಲ್ಲ ಅನ್ನೋದಾದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡಬಹುದು ಇಲ್ಲ ನನಗೆಲ್ಲಾ ತಿಳಿದಿದೆ ಅಂತಂದ್ರೆ ತುಂಬಾನೇ ಒಳ್ಳೇದು ದೇವ್ರು ಒಳ್ಳೇದ್ ಮಾಡ್ಲಿ ಬೇಗನೆ ಓದೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶಾರ್ಟ್ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಟೇಕ್ ಕೇರ್ ಬೈ ಬೈ